ನಮಸ್ಕಾರ, ನನ್ನ ಹೆಸರು ಗುರು ಪಶುಪತಿ. ನಾನೊಂದು ಪುರಾತನ ಯೋಗಶಾಲೆಯಲ್ಲಿ ಅಧಿಕಾರಿಯಾಗಿದ್ದೇನೆ. ಈ ಶಾಲೆಯ ಹೆಸರು ತ್ರಿಲೋಕ ಖಡ. ನನ್ನ ಗುರು ಮಹಾವತಾರ್ ಬಾಬಾಜಿ. ಅವರು ನೇಪಾಳನಲ್ಲಿ ಇರುವ ಕಾಳಿ ಗಂಡಕಿ ವ್ಯಾಲಿಯಲ್ಲಿ ಒಂದು ಗುಹೆಯಲ್ಲಿ ವಾಸ ಮಾಡುತ್ತಾರೆ. ಅವರ ಜೊತೆ 2 ವರ್ಷದ ಕಾಲ ನಾನು ಅದೇ ಗುಹೆಯಲ್ಲಿ ಇದ್ದು ಯೋಗ ಸಾಧನೆ ಮಾಡಿದ್ದೇನೆ. ಅದು ಮುಗಿದ ನಂತರ ಅಲ್ಲಿಂದ ಇಂಡಿಯಾವರೆಗೆ ನಡ್ಕೊಂಡು ಬಂದಿದ್ದೀನಿ. ಅದಾದ ಮೇಲೆ ನಾನಿಲ್ಲಿ ಯೋಗ ಹೇಳ್ಕೊಡೋಕ್ಕೆ ಶುರು ಮಾಡಿದ್ದೆ. ಹೇಳ್ಕೊಡೋದು ತುಂಬಾ ಕಷ್ಟದ ಕೆಲಸ, ಯಾಕಂದರೆ ಕರ್ಮಗಳು ಅಡ್ಡ ಬರುತ್ತವೆ. ಈ ಅಡ್ಡ ಬರುವ ಕರ್ಮಗಳ ಹೆಸರು ವಿರುದ್ಧ ಕರ್ಮ. ಎಲ್ಲ ಜೀವಕ್ಕೂ ಒಂದೇ ಆಸೆ, ನಾನು ನನ್ನ ದೇಹವನ್ನು ಉಳಿಸಿಕೊಳ್ಳಬೇಕು ಅಂತ ಆಸೆ. ಆದರೆ ಈ ಆಸೆ ಮರಿತೀವಿ ನಾವು. ಬೇರೆ ಬೇರೆ ಘಟನೆಗಳು ನಡೆಯುವಾಗ ನಾವು ಅದನ್ನು ಸರಿ ಅಥವಾ ತಪ್ಪು ಎನ್ನುವ 2 ಪೆಟ್ಟಿಗೆಗಳಲ್ಲಿ ಹಾಕುತ್ತೇವೆ. ಇದು ನಮ್ಮ ಮನಸ್ಸಿನ ಕೆಲಸ. ಇದು ಹೇಗೋ ನಮಗೆ ಹೇಳಿಕೊಟ್ಟಿದ್ದಾರೆ. ಎಲ್ಲರೂ ಈ ಕೆಲಸ ಮಾಡ್ತಾರೆ. ಅವರಿಗೆ ನೋವು ಕೊಡುವಂಥ ಘಟನೆಗಳು ಯಾವಾಗಲೂ ತಪ್ಪು ಅಂತ ತೀರ್ಮಾನ ಮಾಡಿ ಅದನ್ನು ಒಂದು ಬಾಕ್ಸಲ್ಲಿ ಹಾಕಿಡ್ತಾರೆ, ಪೆಟ್ಟಿಗೆಯಲ್ಲಿ. ಈ ಪೆಟ್ಟಿಗೆ ಭಾರ, ಭಾಳ ಭಾರ, ಭಾಳ ಭಾರ, ತುಂಬಾ ಭಾರ. ಈ ಭಾರ ನಮ್ಮ ಜೀವಶಕ್ತಿಯನ್ನು ಎಳೆದುಕೊಂಡು ಮುಗಿಸ್ಬಿಡುತ್ತೆ. ಆವಾಗ ಮುಗಿಯುವ ಸಮಯದಲ್ಲಿ, ಮುಗಿಯುವ ಅವಸ್ಥೆಯಲ್ಲಿ ನಮಗೆ ಒಂದು ಕಾಯಿಲೆ ಬಂದೇ ಬರುತ್ತೆ. ಎಂಥ ಕಾಯಿಲೆ? ಕ್ರಾನಿಕ್ ಡಿಸೀಸ್. ವಾಸಿ ಆಗದೆ ಅಂತಹ ಒಂದು ಕಾಯಿಲೆ. ಏನು ಮಾಡಿದರೂ ಅದು ಸರಿಯಾಗಲ್ಲ. ನೀವು ಆ ಸ್ಟೇಜಲ್ಲಿ ಇರಬಹುದು ಅಥವಾ ಆ ಹಂತಕ್ಕೆ ನೀವು ಹತ್ತಿರ ಇರ್ಬೋದು. ಯಾವುದೋ ಒಂದು ತಲೆನೋವು, ಮೈಕೈ ನೋವು, ಜ್ವರ, ಕೆಮ್ಮು, ದಪ್ಪ ಆಗೋದು, ಒಬೆಸಿಟಿ,
ಇಲ್ಲ ಅಂದರೆ ನಿದ್ದೆ ಕೆಡೋದು, ಹೊಟ್ಟೆ ಕೆಡೋದು ಇಂತಹ ಕಾಯಿಲೆಗಳಿಂದ ಶುರುವಾಗುತ್ತೆ. ಇದನ್ನು ನಾವು ನಾರ್ಮಲ್ ಅಂತ ಅನ್ಕೋತೀವಿ, ಸಾಮಾನ್ಯ ಅಂತ ಅಂದ್ಕೊಂಡು ನಾವು ಅದಕ್ಕೆ ಬೆಲೆ ಕೊಡಲ್ಲ. ಆವಾಗ ಅದು ನಮ್ಮ ಅಪೇಕ್ಷೆಯಿಂದ ಬೆಳೀತಾ ಹೋಗುತ್ತೆ. ನಾವು ಯಾವತ್ತೂ ನ್ಯಾಯದ ಅಪೇಕ್ಷೆಯಲ್ಲಿ ಇರ್ತೀವಿ. ನ್ಯಾಯವಾಗಬೇಕು, ನ್ಯಾಯ ನ್ಯಾಯ, ನಮ್ಗೆ ನ್ಯಾಯ ಬೇಕು. ಅದರಿಂದಾನೇ ಕಾಯಿಲೆಗಳು ಬರ್ತಾ ಇರುತ್ತೆ. ಯಾಕಂದರೆ ತಪ್ಪು ಸರಿ ಅನ್ನೋ ನಮ್ಮ ಎರಡು ಪೆಟ್ಟಿಗೆಯಲ್ಲಿ ತಪ್ಪಿನ ಪೆಟ್ಟಿಗೆ ತುಂಬ ಭಾರಿ ಭಾರ, ಮತ್ತು ಸರಿ ಅನ್ನುವ ಪೆಟ್ಟಿಗೆಯಲ್ಲಿ ಜಾಸ್ತಿ ಏನೂ ಇರಲ್ಲ, ಅದು ಖಾಲಿ ಹೊಡಿತಾ ಇರುತ್ತೆ. ಇದನ್ನು ನಾವು ತಡಿಬೇಕು. ಆಮೇಲೆ ತಪ್ಪು ಅನ್ಯಾಯ ಅನ್ನುವ ಪೆಟ್ಟಿಗೆಯನ್ನು ಖಾಲಿ ಮಾಡಬೇಕು. ಅದರಲ್ಲಿ ಯಾವುದು ಇರಬಾರ್ದು, ಒಂದು ಗ್ರಾಮ್ ಕೂಡ ಇರಬಾರ್ದು, ಅದರಲ್ಲಿ ಏನೂ ಇರಬಾರ್ದು. ಇದಕ್ಕೆ ನಿರಹಂಕಾರ ಅಂತಾರೆ. ಯಾಕಂದರೆ ಯಾವುದು ತಪ್ಪಲ್ಲ ಅಂದರೆ ಒಂದು ನಮ್ಗೆ ಅರ್ಥ ಆಗತ್ತೆ, ಒಂದೇ ಒಂದು ಮಾತು ನಮ್ಗೆ ಅದು ಅರ್ಥ ಮಾಡಿಸುತ್ತೆ ಯಾವುದು ತಪ್ಪಲ್ಲ. ಆ ಮಾತು ಏನು ಅಂದರೆ, ದೇವರದನ್ನು ಆಗಕ್ಕೆ ಬಿಟ್ಟರೆ ಅದು ಸರಿನೇ, ಇದು ನಮಗೆ ಅರ್ಥ ಆಗಿಬಿಟ್ರೆ ಎಲ್ಲ ಅಹಂಕಾರ ಬಿಟ್ಟು ಸರಿ ತಪ್ಪು ಅನ್ನೋ ಲೆಕ್ಕವನ್ನು ನಾವು ಬಿಟ್ಟು ಬರೀ ನಾವು ಉಪಯೋಗಿ ನಿರುಪಯೋಗಿ ಅಂತ ಎರಡು ಪೆಟ್ಟಿಗೆ ಇಟ್ಕೊಂಡು ಆ ಥರ ನಾವು ನೋಡ್ಬೋದು, ಯೂಸ್ಫುಲ್ ನಾಟ್ ಯೂಸ್ಫುಲ್. ಕೆಲಸಕ್ಕೆ ಬರೋದು, ಕೆಲಸಕ್ಕೆ ಬಾರದ್ದು, ಈ ಥರ ಎರಡು ಪೆಟ್ಟಿಗೆ ಇಟ್ಕೊಂಡು ನಮ್ಮ ನೆಮ್ಮದಿಯನ್ನು ಹಾಳು ಮಾಡೋದು ಕೆಲಸಕ್ಕೆ ಬಾರದ್ದು ಅಂತ, ಅದು ಕೆಲಸಕ್ಕೆ ಬಾರದ ಪೆಟ್ಟಿಗೆಯಲ್ಲಿ ಹಾಕಿ ಮುಚ್ಚಿಡ್ಬೋದು ನಾವು. ಅದಕ್ಕೆ ನಾವು ಗಮನ ಕೊಡಬೇಕಾಗಿಲ್ಲ, ಅದಕ್ಕೆ ನಾವು ಎನರ್ಜಿ ಕೊಡಬೇಕಾಗಿಲ್ಲ, ಶಕ್ತಿ ಕೊಡಬೇಕಾಗಿಲ್ಲ. ಉಪಯೋಗಕ್ಕೆ ಬರೋದು ಯಾವುದು ಅಂದರೆ, ನಮ್ಮ ದೇಹ ಯಾವುದೋ ಒಂದು ಕಾರ್ಯ ಮಾಡೋಕ್ಕೆ ಈ ಭೂಮಿ ಮೇಲೆ ಹುಟ್ಟಿರುತ್ತೆ, ಇದು ನಾವು ನಂಬಬೇಕು. ಯಾಕಂದರೆ ನಮ್ಮ ದೇಹಕ್ಕೆ ಒಂದು ಆಕಾರ ಇದೆ, ಆ ಆಕಾರ ಯಾಕಿದೆ? ಯಾಕಂದರೆ ಅದು ಆ ಕಾರ್ಯ ಮಾಡೋಕ್ಕೆ ಆ ಆಕಾರ ಧರಿಸಿದೆ. ಯಾವುದೋ ಒಂದು ಕಾರ್ಯಗಳು ಈ ಆಕಾರಕ್ಕೆ ಸಾಧ್ಯ. ಆ ಕಾರ್ಯಗಳಲ್ಲಿ ನಾವು ಮಗ್ನನಾದರೆ, ಮಗ್ನರಾದರೆ ಏನಾಗತ್ತೆ ಅಂದರೆ, ನಾವು ಆ ಕಾರ್ಯಗಳಲ್ಲಿ ಮುಳುಗ್ಬಿಟ್ಟು ಅದರಿಂದ ಒಂದು
ತೃಪ್ತಿ ಬರುತ್ತೆ, ಒಂದು ನೆಮ್ಮದಿ ಬರುತ್ತೆ, ಒಂದು ಸುಖ ಬರುತ್ತೆ. ಆ ಸುಖದಲ್ಲಿ ನಾವಿರಬೇಕಾದ್ರೆ ನಮ್ಮ ಆರೋಗ್ಯ ಯಾವಾಗಲೂ ಕೆಡಲ್ಲ. ಬಲವಾಗಿರುತ್ತೆ ನಮ್ಮ ಆರೋಗ್ಯ. ಇದು ನನ್ನ ಗುರು ಹೇಳಿಕೊಟ್ಟಿರೋ ಒಂದು ಮುಖ್ಯವಾದ ಪಾಠ. ನೀವು ಇದನ್ನು ಸುಮಾರು ಸಾರಿ ಕೇಳಿ, ನಾನು ಇವಾಗ ಹೇಳಿರುವಂಥ ಮಾತು ಸುಮಾರು ಸಾರಿ ಕೇಳಿದರೆ ಆಮೇಲೆ ಅದು ಒಳಗೆ ಹೋಗೋದು. ಇಲ್ಲ ಅಂದರೆ ಇದು ಜೀರ್ಣ ಮಾಡೋಕ್ಕಾಗಲ್ಲ, ಯಾಕಂದರೆ ಇದರ ತಕ್ಕ ವಿರುದ್ಧವಂತ ಪಾಠ ನಮ್ಮ ಸೊಸೈಟಿ ನಮಗೆ ಕೊಡುತ್ತೆ. ನ್ಯಾಯಕ್ಕಾಗಿ ಹೋರಾಡಬೇಕು ಅನ್ನುವ ಅಂತ ಅವರು ಒಂದು ಒಂದು ಯೋಚನೆಯನ್ನು ಉತ್ಪನ್ನ ಮಾಡುತ್ತೆ. ಸೊ ಆ ಯೋಚನೆಯನ್ನು ನಾವು ತ್ಯಾಗ ಮಾಡಬೇಕು. ಆವಾಗಲೇ ಅಹಂಕಾರಿಯಿಂದ ನಾವು ನಿರಹಂಕಾರಿ ಆಗುವುದು. ಯಾರಿಗೆ ಅಹಂಕಾರ ಇಲ್ಲವೋ ಅವರು ತುಂಬ ಶಕ್ತಿಶಾಲಿ ಆಗ್ತಾರೆ. ಯಾಕಂದರೆ ದೇವರ ಶಕ್ತಿ ಅವರು ಸ್ವೀಕಾರ ಮಾಡಿ ಅವರ ದೇಹದಲ್ಲಿ ಅದು ಓಡುತ್ತೆ. ಆವಾಗ ಸಾವು ಹತ್ತಿರ ಬರಲ್ಲ, ದೇಹ ಸರಿಯಾಗತ್ತೆ. ಇದನ್ನು ಜೀರ್ಣ ಮಾಡಿ ಮೊದಲು, ಆಮೇಲೆ ಇದರ ಎರಡನೇ ಆಡಿಯೋ ಇದೆ, ನೀವು ಆ ಆಡಿಯೋವನ್ನು ಹಾಕ್ಕೊಂಡು ನಾನು ಹೇಳುವ ಧ್ಯಾನವನ್ನು ತಪ್ಪದೆ ಮಾಡಿ. ಒಂದು ದಿನದಲ್ಲಿ ಇದನ್ನು 4 ಸಾರಿ ಮಾಡ್ಬೋದು ಈ ಧ್ಯಾನವನ್ನು. 4 ಸಾರಿ ಮಾಡುವಂಥ ಪ್ಲ್ಯಾನಿಂಗ್ ಮಾಡಿ, ವ್ಯವಸ್ಥೆ ಮಾಡಿ. ಈ ಧ್ಯಾನವನ್ನು ಮಾಡೋಕ್ಕೆ ಶಾಂತವಾದ ಒಂದು ವಾತಾವರಣ ಬೇಕು. ಯಾರು ನಿಮ್ಮನ್ನು ಡಿಸ್ಟರ್ಬ್ ಮಾಡಬಾರ್ದು. ಇದು 10 ನಿಮಿಷ ಹಿಡಿಯುತ್ತೆ. 10 ನಿಮಿಷ ಔಷಧಿ ಥರ ದಿನಕ್ಕೆ 4 ಸಾರಿ ನುಂಗಬೇಕು. ಶಾಂತವಾದ ವಾತಾವರಣದಲ್ಲಿ ನೀವು ಮಲ್ಕೊಂಡು ಕೇಳ್ಬೋದು, ಕೂತ್ಕೊಂಡು ಕೇಳ್ಬೋದು. ಯಾವುದು ನಿಮಗೆ ಸುಖ ಕೊಡುತ್ತೋ ಆ ರೀತಿ ಮಾಡಿ. ಸೊ ಈ ಪಾಠವನ್ನು ಜೀರ್ಣ ಮಾಡಿ, ನಿಮಗೆ ಅರ್ಥ ಆಗಿ ನಿರಹಂಕಾರಿಯಾಗಿ ಆಮೇಲೆ ಧ್ಯಾನವನ್ನು ಮಾಡಿ, ನಿಮಗೆ ಅದರ ಪೂರ್ಣ ಫಲ ಸಿಗತ್ತೆ.
ಪೂರ್ಣ ಫಲ ಏನು ಅಂದರೆ ನಿಮ್ಮ ಆರೋಗ್ಯ ನಿಮಗೆ ವಾಪಸ್ ಸಿಗತ್ತೆ. ಎಷ್ಟು ಕೆಟ್ಟು ಹೋಗಿದ್ರೂ ಪರವಾಗಿಲ್ಲ, ಸಿಕ್ಕೇ ಸಿಗತ್ತೆ. ಈ ಮಾತನ್ನು ಮುಗಿಸೋಕ್ಕೆ ನಮ್ಮ ಗುರುಗಳ ಮಂತ್ರ ನಾನು ಹೇಳುತ್ತೇನೆ. ಓಂ ಇಚ್ಛಾಕ್ರಿಯ ಜ್ಞಾನ ಬಾಬಾ ನಮಃ. ಓಂ ಇಚ್ಛಾಕ್ರಿಯ ಜ್ಞಾನ ಬಾಬಾ ನಮಃ. ಓಂ ಇಚ್ಛಾಕ್ರಿಯ ಜ್ಞಾನ ಬಾಬಾ ನಮಃ.